ಚೆನ್ನಾಗಿದೆ ಶಾಸಕರು ಬಂದಿದ್ದಾರೆ ನಿಮ್ಮ ಮನೆಗೆ ತಮಗಂತೂ ಬಿಜೆಪಿಯಿಂದ ಟಿಕೆಟ್ ಅಂತೂ ಸಿಕ್ಕಲಿಲ್ಲ ಅಸಮಾಧಾನ ಆಗಿದ್ದೀರಿ ಈಗೇನು ಸಂಧಾನ ಆಗಿದೆ ಯಾವ ರೀತಿ ತಾವು ಮುಂದಿನ ನಡೆ ನಿಮ್ದು ನಮ್ದು ಏನಿಲ್ಲ ಅವ್ರು ಮನ್ನು ಬಂದಿದ್ರು ಮನೆಗೆ ಅವತ್ತು ಅವ್ರಿಗೆ ನಾ 11ನೇ ತಾರೀಕು ತನಕ ಟೈಮ್ ಕೊಡ್ರಿ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿ ಹೇಳ್ತಾ ಅಂದಿದ್ದೆವು ನಮ್ಮ ಕಾರ್ಯಕರ್ತರ ಜೊತೆ ಎಲ್ಲರ ಸಂಗಡ ಮಾತಾಡೋದು ಆಗಿದೆ ಅವ್ರು ಎಲ್ಲರೂ ಏನಂದ್ರು ನಾವು ಪಕ್ಷ ಕಾರ್ಯಕರ್ತರು ಇದ್ದೀವಿ ಪಕ್ಷದ ಕೆಲಸ ಮಾಡೋಣ ಏನೇ ಆಗಲಿ ಮುಂದಿನ ದಿನದಲ್ಲಿ ನಮಗೆ ಲಾಸ್ಟ್ ಟೈಮ್ ಏನು ಆಗ್ಯದ ನಮ್ಮ ಕಾರ್ಯಕರ್ತರಿಗೆ ಆ ಕಾರ್ಯಕರ್ತರಿಗೆ ಹಿಂಗೆ ಅಕ್ಕಡೆ ಕಡೆ ನೋಡೋದು ಅದು ಏನು ಭೀ ಆಗಲ್ಲ ಮುಂದೆ ನಮ್ಮ ಎಲ್ಲರಿಗೊಂದು ರೆಸ್ಪೆಕ್ಟ್ ಸಿಗಬೇಕು ಮುಂದಿನ ದಿನದಲ್ಲಿ ನಾವು ಒಂದು ಭಾಜಪ ನಮ್ಮ ಒಂದು ಪಕ್ಷ ಕೆಲಸ ಮಾಡತ್ತೀವಿ ಪಕ್ಷ ಕೆಲಸ ಮಾಡಿದಾಗ ನಮ್ಗೆ ಅದೇ ರೆಸ್ಪೆಕ್ಟ್ ಸಿಗಬೇಕು ಆ ರೆಸ್ಪೆಕ್ಟ್ ಅವ್ರು ನಮಗೆ ಕಾಪಾಡ್ಕೊಂಡು ಹೋಗಿದಾಗ ಮಾತ್ರ ನಾವು ಮುಂದಿನ ದಿನ ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ತೀವಿ ಅಂತ ನಮ್ಮ ಕಾರ್ಯಕರ್ತರು ಅಂದಿದ್ದಾರೆ ಒಂದು ಸಂದರ್ಶನ ತಗೊಳ್ಳೋ ಟೈಮಲ್ಲಿ ನೀವೇ ಹೇಳಿದ್ದೀರಿ ಏನಂತ ಯಾವುದೇ ಕಾರಣಕ್ಕೂ ಶರಣು ಸಲಗರ ಅವ್ರ ಜೊತೆ ನಾನು ಕೈ ಜೋಡಿಸಲ್ಲ ಅಂತ ಹೇಳಿದ್ದೆ ಯಾವಾಗ ಅಂದಿಲ್ಲ ಯಾವಾಗ ಅಂದಿದ್ದಾರೆ ತಮ್ಮದೇ ಕಚ್ಚಿ ಅಂದ್ರೆ ಇನ್ನ ಬಂದ್ರೆ ಬೇರೆ ಪಾರ್ಟಿಯಿಂದ ಅದನ್ನ ನೋಡೋಣ ಅಥವಾ ಬಿಜೆಪಿಯಲ್ಲೇ ಇದ್ಬಿಟ್ಟು ಸ್ಪರ್ಧೆ ಮಾಡ್ತೀನಿ ಅಂತ ಕೂಡ ನೀವು ಹೇಳಿದ್ರೆ ಬಟ್ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಇದ್ದ ಅಂತ ಹೇಳಿದ ಅದು ಅವ್ರ ಜೊತೆ ನಾ ಯಾವ ಸಂದರ್ಶನ ತೋರಿಸ್ರಂಗ ನಾ ಇಲ್ಲೂ ಅಂದಿಲ್ಲ ಬಿಜೆಪಿ ಆಕಾಂಕ್ಷಿ ಇದ್ದೀನಿ ಬಿಜೆಪಿ ಟಿಕೆಟ್ ನನಗೆ ಸಿಗ್ತದೆ ಅಂತ ಹೇಳಿದ ನಾನು ಅಷ್ಟೇ ಸರ್ ಆಪಕೆ ಕಾರ್ಯಕರ್ತನೆ ಸಭಾ ಕೀ ಥಿ ಜಿಸ್ಮೆ ಕೆ ಶರಣು ಸರ್ದಾರ್ ಹಟಾವ್ ಬಿಜೆಪಿ ಬಚಾವ್ ಬೋಲ್ಕೆ ಹಮಾರೆ ಕಾರ್ಯಕರ್ತನೆ ಬಿಜೆಪಿ ಕೆ ಕಾರ್ಯಕರ್ತ ಬಿಜೆಪಿ ಕಾರ್ಯಕರ್ತ ತೋ ಉಸ್ಮೆ ಆಪಕೆ ಭಿ ಜಿತ್ನೆ ಮೇ ಕಾರ್ಯಕರ್ತ ಉಸ್ಮೆ ಲಗಭಗ ಥೆ ತೋ ಉಸ್ ವಕ್ತ ಶರಣು ಸರ್ದಾರ್ ನೆ ಕಹಾ ಥಾ ಕಿ ವೋ ಕಾಂಗ್ರೆಸ್ ಕಾರ್ಯಕರ್ತ ತೋ ಉಸ್ ಪರ ಆಪನೆ ಗುಸ್ಸಾ ಕಿಯಾ ಥಾ नाराज थे तो आखिर क्या वजह कि आज फिर दोनों मिलकर एक साथ काम कर रहे नहीं उस दिन भी मैं बोला था शेरनु सलगर जी जो कांग्रेस का कार्यकर्ता जो भारतीय जनता पक्ष के कार्यकर्ताओं को जो जो कांग्रेस का कार्यकर्ता बोल के बोले उन्होंने कौन सा नज़र से देख के बोले मेरे को तो पता नहीं मैं उस दिन भी बोला था उनको जो भारतीय जनता पक्ष के कार्यकर्ताओं को ऐसा नको बोलो माफ़ी पूछना बोल के अभी अंदर हमारा वही बात हुआ उन्होंने जो भी हुआ अगर से हमारे कार्यकर्ता को बोले तो मैं माफ़ी मांगता हूँ मैं हमारे भाजपा का कार्यकर्ता तो उसमें थोड़े अलग पार्टी के भी थे बोल के बोले उन्होंने ऐसा तो अभी आपके कार्यकर्ता से क्या मीटिंग हुई सर मीटिंग कुछ भी नहीं सबके सामने बातचीत हुआ हम भारतीय जनता पक्ष हमारे नरेंद्र मोदी भाई का काम देख के हमारे बम्बई साहब जो हमारे येडियुरप्पा साहब जो कर्नाटक में जो काम तरक्की के काम कर रहे आने वाले दिनों में अगर से हमारे भारतीय जनता पक्ष को हम जिताए तो ही हम क्या है ना आगे हमारा गवर्नमेंट बना सकते और हमारा बसोकल्याण भी डेवलपमेंट होता हमारा फंड आता नहीं तो हम इधर ये एक ही रहना तो एक ही टिकट है उसमें 10 एस्पिरेंट रहते मैं भी एस्पिरेंट था उन्हें भी एस्पिरेंट थे हमारे गुंडरेड्डी साहब भी एस्पिरेंट थे सब लोग एस्पिरेंट है टिकट मिलना इक्वल है अब किसको मिले तो भी हम लास्ट टाइम भी बाई इलेक्शन में भी हम 16 जने थे जब भी इनको टिकट मिले जब सब लोग मिलकर काम करें और अच्छा बहुमत से जीता है भारतीय जनता पक्ष का एक ही सिद्धांत क्या है बोले तो कितने लोग भी सामान्य से सामान्य कार्यकर्ता भी टिकट पूछ सकता इन किसको भी टिकट मिला तो उनके पीछे हम पूरा सपोर्ट लगा के सब लोग कार्यकर्ता लोग सपोर्ट करना बोल के भारतीय जनता पक्ष का सिद्धांत है वो सिद्धांत के ऊपर हम चला के आज हमारे इधर बसोकल्याण में हमारे बीजेपी का स्थान जीतने से बस कर्नाटक में हमारा गवर्नमेंट बनता गवर्नमेंट बना तो हमारे बसोकल्याण तरक्की होने के लिए फंड आता उधर से अगर से गवर्नमेंट ही नहीं बनाए तो हम तरक्की कहाँ से करेंगे ಬಹಿರಂಗವಾಗಿ ಕಾರ್ಯಕರ್ತರಲ್ಲಿ ಶರಣು ಸಲಗರ್ ಅವರು ಕ್ಷಮೆ ಕೇಳಿದ್ರೆ ಮಾತ್ರ ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳಿದ್ರಿ ಪತ್ರಿಕಾಗೋಷ್ಠಿಯಲ್ಲಿ ಇನ್ನು ಬಹಿರಂಗವಾಗಿ ಅಂತೂ ಇನ್ನು ಕ್ಷಮೆ ಕೇಳಿಲ್ಲ ಹೇಳ್ಯಾರ ಅವ್ರಿಗೆ ಒಳಗಡೆ ಎಲ್ಲರ ಮುಂದೆ ನಮ್ಮ ಕಾರ್ಯಕರ್ತರು ಇದಂತ ಹೇಳ್ತೀರಿ ಹಂಗೆ ಕಾಂಗ್ರೆಸ್ ಪಕ್ಷದಿಂದ ತಮ್ಗೆ ಏನಾದ್ರೂ ಆಹ್ವಾನ ಬಂದಿತ್ತೇನು ಸರ್ ಈಗ ಆಲ್ರೆಡಿ ಗುಂಡ್ರೆಡ್ಡಿ ಅವರು ಲತಾ ಅರ್ಗೋಡ್ ಅವರೆಲ್ಲ ಕಾಂಗ್ರೆಸ್ ಆಹ್ವಾನ ಬಂದಿತ್ತು ಆಹ್ವಾನ ಬಂದಿತ್ತು ನಾವು ಬರಲ್ಲೇವು ನಮ್ಮ ಪಕ್ಷದಾಗೆ ಇರ್ತೀವಿ ನಾವು ಏನೇ ಕೇಳಲಿ ನಮ್ಮ ಪಕ್ಷದಾಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದೀವಿ ಈಗ ದಿಢೀರ್ ಚೇಂಜ್ ಆಗ್ಲಿಕ್ಕಂದ್ರೆ ಹೈಕಮಾಂಡ್ ಏನಾದರೂ ಅಂದ್ರೆ ಕೇಂದ್ರ ಸಚಿವರಾಗಲಿ ಅಥವಾ ವರಿಷ್ಠ ಆಗಲಿ ಯಡಿಯೂರಪ್ಪ ಆಗಲಿ ತಮ್ಗೆ ಏನಾದರೂ 8 ದಿನದ ಕಂಟಿನ್ಯೂ ಫೋನ್ಗಳು ಹೊಂಟವು ನಮಗೆ ಯಾವಾಗ ಇವ್ರು ಬೈ ಎಲೆಕ್ಷನ್ದ ಇವರು ನಮ್ಮ ಮನೆಗೇನು ಬಂದು ಹೋಗಿದ್ದಾಗ ಅವಾಗೂ ಇವ್ರಿಗೆ ಆದೇಶ ಇತ್ತು ಎಲ್ಲರ ಬಳಿ ಎಲ್ಲರ ಮನೆಗೆ ಹೋಗ್ರಂತ ಅವ್ರು ನಮ್ಮ ಮನೆಗೂ ಬಂದಿದ್ರು ರೆಡಿಯವ್ರ ಮನೆಗೂ ಹೋಗಿದ್ರು ಇವ್ರದೇನು ಕೆಲಸ ಅವ್ರು ಮಾಡಿದ್ದಾರೆ ನಾವು ಅವ್ರಿಗೆ ನಮ್ಮ ಕಾರ್ಯಕರ್ತರ ಜೊತೆ ಮಾತಾಡಿ ನಾವು ಹೇಳ್ತಾ ಅಂತ ಹೇಳಿ ಹೇಳಿದ್ದೀವಿ ನಮ್ಮ ಕಾರ್ಯಕರ್ತರು ಸ್ವಲ್ಪ ಮಾತಾಡಿ ಎಲ್ಲ ಹೇಳಕ್ಕೆ ನಮಗೆ ಟೈಮ್ ಆಗ್ಯದ ನಾವು ಲಾಸ್ಟ್ ಒನ್ ವೀಕ್ ಹಿಡಿದು ನಮಗೆ ರಾಜ್ಯದಿಂದ ನಮ್ಮ ಸಿ ಟಿ ರವಿ ಅವ್ರು ಫೋನ್ ಹಚ್ಚಿದ್ರು ನಮ್ಮದು ರವಿಕುಮಾರ್ ಜಿ ಅವ್ರು ಫೋನ್ ಹಚ್ಚಿದ್ರು ನಮ್ಮ ಅರುಣ್ ಬಿನ್ನಾಡಿ ಅವ್ರು ಫೋನ್ ಹಚ್ಚಿದ್ರು ಶಾಸಕ ಇವ್ರನ್ನೂ 4-5 ಸಾರಿ ಫೋನ್ ಹಚ್ಚಿದ್ರು ನಮಗೆ ಅದಲ್ಲದೆ ನಮ್ಮ ಜಗನ್ನಾಥ್ ಅವರು ನಮ್ಮ ಮಂಡಳಿ ಅವರು ಎಲ್ಲ ನಮ್ಮದೆಲ್ಲ ವೆಲ್ ವಿಷರ್ಸ್ ಎಲ್ಲರ ಅಮ್ಮದೇನಂದ್ರು ಬರ್ರೆಣ್ಣೆ ಕೆಲಸ ಮಾಡೋಣ ನಾವು ಇದನ್ನು ಅವನು ನಂದಿದ್ದೀವಿ ಸ್ವಲ್ಪ ನಮೂ ಸ್ವಲ್ಪ ಸಮಾಧಾನ ನಮ್ಮನ್ನು ಟೈಮ್ ಯಾಕಂದ್ರೆ ನಾವು ಆಸ್ಪಿರೆಂಟ್ ಇದ್ದೀವಿ ನಮಗೆ ಟಿಕೆಟ್ ಸಿಗಬೇಕಂತ ಒಂದು ಆಸೆ ಇತ್ತು ಸಿಕ್ಕಿಲ್ಲ ನಮ್ಗೆ ಸ್ವಲ್ಪ ಅಸಮಾಧಾನ ಇತ್ತು ಲೇಕಿನ ನಮ್ಮ ಕಾರ್ಯಕರ್ತರು ಕಾರ್ಯಕರ್ತರು ಎಲ್ಲ ಹುಮ್ಮಸ್ ಇದೆ ಕೆಲಸ ಮಾಡ್ಲಕ್ಕಂತ ಈಗ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮನೆ ಕೂಡಿಸಿ ನಮ್ಮ ಮನೆ ಕೂಡ ತಪ್ಪಾಯ್ತದ ಅಲ್ಲೇ ನಾವು ಏನೇ ಮಾಡಲಿ ಎಲ್ಲೋ ಒಂದು ಸಮಾಧಾನ ತೊಗೊಂಡು ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿನ ಗೆಲ್ಸೋಣ ಬರೋದಿಂದಲ್ಲಿ ಕರ್ನಾಟಕದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬರಬೇಕಂತ ನಮ್ಮ ಕಾರ್ಯಕರ್ತರದೊಂದು ಆಜ್ಞೆ ಮೇರೆಗೆ ನಾನು ಅದಕ್ಕೆ ಸಿದ್ಧಾಗಿ ಇದು ಕೈ ಜೋಡಿಸ್ಕೊಂಡಿದ್ದೀವಿ ಇವ್ರ ಜೊತೆ ಫೋಟೋ ವೈರಲ್ ಆದ್ಮೇಲೆ ಸಲಗರ್ ಜೊತೆ ಅವ್ರ ಜೊತೆ ಫೋಟೋ ವೈರಲ್ ಆದ್ಮೇಲೆ ಪ್ರದೀಪ್ ವಾತಾಡಿ ಅವರು ಡೀಲ್ ಮಾಡ್ಕೊಂಡಿದ್ರೆ ಆ ತರ ಎಲ್ಲ ಈ ಒಂದು ರೂಮರ್ಸ್ ಹರಿದಾಡ್ತಾ ಇತ್ತು ಅವ್ರಿಗೆ ಈಗೂ ಮತ್ತೆ ಅದೇ ಬರುತ್ತೆ ಪ್ರಶ್ನೆ ಅದೇ ಬರುತ್ತೆ ಸೊ ಅವ್ರಿಗೆ ಏನು ಉತ್ತರ ಕೊಡ್ಲಿಕ್ಕೆ ಬಯಸ್ತೀರಿ ನಾ ಬಸವಕಲ್ಯಾಣ ಜನತೆಗೆ
ನಮ್ದು ಆತ್ಮೀಯರಿಗೆ ಎಲ್ಲರೂ ನಮ್ಗೆ ಯಾರು ರೂಮರ್ಸ್ ಏನು ಹಾಕಿದ್ರೆ ಅವರೆಲ್ಲ ನಮ್ಮ ಆತ್ಮೀಯರೇ ಅಂದರು. ಅವ್ರಿಗೆ ದುಶ್ಮನ್ ಮೇ ಅಂತಮ್ಮಲ್ಲ ಎಲ್ಲ ನಮ್ಮ ಆತ್ಮೀಯರು ಎಲ್ಲ ನಂದು ವೆಲ್ ವಿಷರ್ ಸಿದ್ದಿದ್ದ ಕಡೆಯಿಂದ ನನಗೂ ಒಂದು ಟಿಕೆಟ್ ಸಿಗಲ್ಲ ಬಟ್ಟಿಗೆ ಈಗ ಅವ್ರು ಏನೋ ನೋಂದಣಿ ಆಗಿ ಇವ್ರು ಬಂದು ಸಡನ್ದಾಗ ನಮ್ಮ ಮನೆಗೆ ಬಂದಿದ್ದಾಗ ಅವ್ರು ಶಾಲಾಕ್ ನಾವು ಬೇವ್ರಿಗೆ ಶಾಲ ಹಾಕ್ದೇವು ಅವ್ರಿಗೆ ಒಂದು ತಕ್ಲೀಫಾಗಿ ಹಾಕ್ಯಾರ. ನಾವು ಇವತ್ತು ಎಲ್ಲರಿಗೆ ಹಾಕೋರಿಗೆ ಭೀ ಮತ್ತು ನಾಳೆ ಮುಂಜಾಳ ಭೀ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರೆ ಅಂದರು ನಮ್ಮದು ದಡಬಕ್ಕೆ ಯಾವುದೇ ಡೀಲ್ ಇಲ್ಲ, ಇಲ್ಲೇ ಕೈ ಕೊಡೋನು ಇಲ್ಲಾರ ತುಂಬೋನು ಇದ್ದೇವದು ಯಾವುದೇ ರೀತಿ ಡೀಲ್ ಇಲ್ಲ. ಇದು ಓನ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನಾವು ಸಪೋರ್ಟ್ ಮಾಡಬೇಕು, ಒಂದು ನಮ್ಮ ಧರ್ಮಕ್ಕೆ ನಾವು ಸಪೋರ್ಟ್ ಮಾಡಬೇಕು. ನಮ್ಮ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತದ ಅದಕ್ಕೆ ನಾವು ಸಪೋರ್ಟ್ ಮಾಡ್ಕೊಂಡು ಬಸವಕಲ್ಯಾಣ ಕ್ಯಾಂಡಿಡೇಟ್ನ ಜಿತಾಸ್ಕೊಂಡು ಹೋಗಬೇಕು ಅಂತ ನಂದು ಒಂದು ಇಚ್ಛಾ, ನಮ್ಮ ಕಾರ್ಯಕರ್ತರ ಇಚ್ಛಾ ಮತ್ತು ನಮ್ಮ ಹೈಕಮಾಂಡ್ ಆಜ್ಞೆ ಮೇರೆಗೆ ನಾವು ಇವತ್ತು ಕುಂತಿದ್ದೀವಿ. ಅದೇ ತಮ್ಮ ಯಾವುದೇ ಡೀಲ್ ಇಲ್ಲ, ಏನಾರ ಡೌಟ್ ಇದ್ರೂ ನಾವು ಇವ್ರಿಗೆ ಕೇಳ್ಬೋದು. ಸರ್, ಆಪ್ ಬಿಜೆಪಿ ಲೀಡರ್ ಆನೆಗೆ ಬಾವಜೂದ್ ಭೀ ಆಪ್ ಕುಮಾರಸ್ವಾಮಿ ಕೆ ಪಾಸ್ ಜಾಕೆ ಸಂಜೀವ್ ಕುಮಾರ್ ವಾಡೇಕರ್ ಕೋ ಆಪ್ ಟಿಕೆಟ್ ಕೆ ರಿಕ್ವೆಸ್ಟ್ ಕರೆ काम पे कुछ उसका कुछ यह है तो बताइए, मैं उसको मानता हूँ. चुप आने से अफवाह बहुत सारे आते हैं, उस बातों को आप लेके ऐसा ये बात करें तो मतलब नहीं होता. उसका कुछ तो भी छोटा सा कुछ तो भी ये बताए तो उसको मैं जवाब देता हूँ. सर 100% खंडित इतना नम बेबलीगर नानू अंतिल्ल, भारतीय जनता पक्ष कार्यकर्तर एल्लरू ನಾನು ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು ಇವರೆಲ್ಲ ನಾವೊಂದು ಐಡೆಂಟಿಫೈ ಆಗಿದ್ದಂಥ ಒಂದು ಭಾರತೀಯ ಜನತಾ ಪಕ್ಷದಿಂದ ನಂದು ಐಡೆಂಟಿಫಿಕೇಷನ್ ಇದೆ. ನಾನು ನಮ್ಮ ಕಾರ್ಯಕರ್ತರು ನಮ್ಮ ಕಾರ್ಯಕರ್ತರು ಇವರೆಲ್ಲರೂ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರು. ಇಷ್ಟೇನಾಯ್ತದ ಈಗ ನಿಮ್ಮ ಮನೆಗೆ 4 ಮಂದಿ ಅಣ್ತಮ್ಮರ ಒಬ್ಬರು ನಿಮ್ಮ ಕಾಕಕ್ಕೆ ಪಸಂದ್ ಮಾಡ್ತಾರೆ, ಒಬ್ಬರು ನಿಮಗೆ ಪಸಂದ್ ಮಾಡ್ತಾರೆ, ಹಂಗೆ ಅಷ್ಟೇ ಬೇರೆ 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 ಆಗ್ಯಾರ ಅಷ್ಟೇ. ಲೇಕಿನ್ ನಾವೆಲ್ಲರೂ ಇರೋದು ಒಂದೇ ಮನೆ. ಇದು ಅವ್ರು ಯಾರಿಗೂ ಹಂಗೆ ಆಶ್ವಾಸನೆ ಕೊಟ್ಟಿಲ್ಲ. ಕೆಲಸ ಮಾಡ್ಕೊತಿದ್ದರು ಯಾವಾಗ ಏನು ಸ್ಟಾರ್ ಇರ್ತದೆ ಅಂತ ಎಲ್ಲ ನಾಯಕರು ಹೇಳದದೆ. ಭಗವಂತ ಖೂಬ ಅವರೆಲ್ಲ ಎಲ್ಲರೂ ಅಂತಾರೆ ಪಾರ್ಟಿ ಅವ್ರು ಯಾಕಂತಾರೆ ಅಂದ್ರೆ ಪಕ್ಷಕ್ಕೆ ಒಂದು ಸಂಘಟನೆ ಬರಬೇಕು, ಒಂದು ಪಕ್ಷ ಒಂದು ಮಜಬೂತ್ ಆಗಬೇಕು ಅಂತ ಎಲ್ಲರಿಗೂ ಅವರು ಟಿಕೆಟ್ ಇಸ್ಕೊಡ್ತಾ ಅಂತ ಅವ್ರು ಯಾರಿಗೆ ಏನಂದಿಲ್ಲ. ಎಲ್ಲರೂ ಕೆಲಸ ಮಾಡಿರಿ, ಯಾರ್ದೇನ್ ಸ್ಟಾರ್ ಯಾವಾಗ ಇರ್ತದೆ ಏನಾಯ್ತದ ಅಷ್ಟೇ ಹೇಳ್ತಾರೆ. ಲೇಕಿನ್ ಯಾರು ನಾಯಕರು ಟಿಕೆಟ್ ಸಿಗತ್ತಾನೆ ಯಾರನ್ನೂ ಆಶ್ವಾಸನೆ ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಟೇಜ್ ಪ್ರೋಗ್ರಾಮ್ದಾಗ ಮನ್ನ ಅತೃಪ್ತ ಆತ್ಮಗಳು ಹುಳಿಯಿಂದ ಕೆಲಸ ಮಾಡ್ತಾರ ಅಂತೇಳಿ ಭಗವಂತ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಆ ಕಾರ್ಯಕ್ರಮ ನಾನು ಇದ್ದಿಲ್ಲ, ಅದು ಹಿನ್ನ ತಗನೂ ಸ್ಪೀಚ್ ಕೇಳಿಲ್ಲ, ನನಗೆ ಅದು ಬರೋದು ಗೊತ್ತಿಲ್ಲ. ಸರ್, ಜಿಸ್ ವಕ್ತ ಬಿಜೆಪಿ ಕೆ ಟಿಕೆಟ್ ಶರಣ್ ಸರ್ಕಾರ ಅಲರ್ಟ್ ಹೋಗಯ ಉಸ್ಕೆ ಬಾದ್ ಆಪ್ನೆ ಗುಂಡಾ ರೆಡ್ಡಿ ಪ್ರೆಸ್ ಮೀಟಿಂಗ್ ಕೀತಿ ತೊ ಉಸ್ ವಕ್ತ ಆಪ್ನೆ ಬಿಜೆಪಿ ಕೆ ಸಿದ್ಧಾಂತ ಕೋ ಲೇಕರ್ ಕೈ ಬಾತೆ ಕೀತಿ, ಕೈ ಆರೋಪ ಲಗಾಯೆ ಥೆ, ಫಿರ್ ಆಜ್ ಕ್ಯಾ ಹೋಗಯ ಸರ್ ಕೆ ಆಪ್ ಉಸಿ ಬಿಜೆಪಿ ಕೆ ಸಿದ್ಧಾಂತ ಕೋ ಫಿರ್ ಫಾಲೋ ಕರ್? ಸರ್, ಬಿಜೆಪಿ ಕೆ ಟಿಕೆಟ್ ಆಪ್ ಕೋ ನಹೀ ಮಿಲಾ ಥಾ ತೊ ಬಿಜೆಪಿ ಖರಾಬ್ ಥಿ, ಆಪ್ ಟಿಕೆಟ್ ಉನ್ಕೋ ಮಿಲಾ ಹೈ, ಫಿರ್ ಆಪ್ ಕೋ ವಾಪಸ್ ಸಪೋರ್ಟರ್ ಕರ್ ರಹೇ ಹೈ ತೊ ಫಿರ್ ಆಪ್ ಸಿದ್ಧಾಂತ ಕೈಸಾ? सुनिए, उस दिन भी मैं क्या बोला था आज भी वही बात पे हूँ. मैं बीजेपी का सिद्धांत मैं उस टाइम देखो साहब ना, हम भी टिकट पूछे, हम तकरीबन 1.5 साल से तकरीबन मैं 2014 से मेहनत करते हुए आ रहा हूँ, टिकट नहीं मिला, तकलीफ हुआ. मैं बोला ऐसा बहुत सारे लोग टिकट पार्टी छोड़ के भी गए, जब जिसको तकलीफ हुआ तो बोलते हैं, वो बात जायज़ है. कि बीजेपी का जो सिद्धांत है हमारे देश भर में आज वो हर एक स्टेट में आज देश में सबसे बड़ा पार्टी, वर्ल्ड में सबसे बड़ा पार्टी हो तो बीजेपी है. उसका सिद्धांत एक खैर रहने के बाद ही तो ना सब लोग हम कार्यकर्ता है. आज के तारीख में मेरे को कांग्रेस से आया बुलावा आया लेकिन मैं नहीं गया. मतलब हमारे पक्ष के ऊपर हमारा अभिमान है, हमारे कार्यकर्ताओं का उसके ऊपर अभिमान है, वो पार्टी को हम लेके चलना है. उस टाइम में मैं तकलीफ में कुछ बोले तो भी बुलाऊंगा, मेरे को पता नहीं. ಹೋಗಿದ್ದಾರೆ ಸರ್, ಅದನ್ನ ನಾವು ಒಪ್ಕೋತೀನಿ. ನಾ ಲೇಟ್ ಮಾಡಿದ ಲೇಕಿನ್ ಸ್ವಲ್ಪ ಎಲ್ಲರಿಗೆ ಸಮಾಧಾನ ಮಾಡ್ಕೊಂಡು ನಮ್ಮ ಕಾರ್ಯಕರ್ತರು ಕರ್ಕೊಂಡು ಬರ್ಲಕ್ಕೆ ನಂಗೆ ಸ್ವಲ್ಪ ಲೇಟ್ ಆಗಿತ್ತು. ಅವ್ರಿಗೂ ಹೋಗ್ಬೇಡ ಅಂತ ಹೇಳಿದ ಕಿನ್ ಅವರಿಗೆಲ್ಲ ನನ್ನ ಮೇಲೆ ಟಿಕೆಟ್ ಸಿಗಲ್ ಬಟ್ಟಿ ಅವ್ರಿಗೆ ಸ್ವಲ್ಪ ಸಿಟ್ಟಿತ್ತು, ಅವ್ರು ಹೋಗಿದ್ದಾರೆ, ಬಹಳಷ್ಟು ಮಂದಿ ಹೋಗಿದ್ದಾರೆ. ಅವರಿಗೆಲ್ಲ ಮತ್ತೆ ರಿಟರ್ನ್ ಕರ್ಕೊಂಡು ಬರೋ ಪ್ರಯತ್ನ ನಾನು ಮಾಡ್ತೀನಿ. ಬಹಿರಂಗವಾಗಿ ಪ್ರಚಾರದಲ್ಲಿ ತಾವು ಕಾಣಿಸ್ಕೊಳ್ತೀರಾ ಸರ್ ಈಗ? 100% ಈಗ ಬಹಿರಂಗವಾಗಿ ನಾವು ಪ್ರೆಸ್ ಮೀಟ್ ಮಾಡಿದಾಗ ಬಹಿರಂಗವಾಗಿ ಕಾಣಿಸ್ಕೊಂಡು 100% ನಾವು ಬಹಿರಂಗವಾಗಿ ಪಾರ್ಟಿ ಪ್ರಚಾರ ಮಾಡ್ತೀವಿ. ಆಪರ್ ಗುಂಡು ರೆಡ್ಡಿ ದೋನೋ ಕಮಿಷನ್ ಜೋ ಭೀ ಕಾಮ್ ಕರ್ತೆ ಥೆ ಮಿಲ್ಕೆ ಕರ್ತೆ ಥೆ, ಅಬ್ ಉನ್ಹೋ ಗುಂಡು ರೆಡ್ಡಿ ಜೋ ಹೈ ಕಾಂಗ್ರೆಸ್ ಸೆ ಲಗೇ ಫಿರ್ ಆಪ್ ಬಿಜೆಪಿ, ತೊ ದೋನೋ ಕಾ ಕ್ಯಾ ಕಾಮ್ ಕಾ ಫರ್ಕ್ ರಹೇಗಾ? ಸಬ್ ಕ್ಯಾ ಕರೇ ತೊ ಭೀ ಹಮ್ ದಿಲ್ ಸೆ ಏಕ್ ಜಗಾ ಬೈಠೆ ಏಕ್ ಭಾಯಿಚಾರೆ ಮೇ, ಉನ್ಹೋ ಹಮಾರೆ ಭೈ ಹೈ, ಹಮ್ ಉನ್ಕೆ ಭೈ ಹೈ, ಹಮ್ ಸಬ್ ಲೋಗ್ ಏಕ್ ಹೀ ಹೈ. ಲೇಕಿನ್ ಕಿನ್ಕಾ ಉನ್ಕಾ ವಿಚಾರಧಾರಾ ಅಲಗ್ ಅಲಗ್ ಹೈ. ಅಬ್ ಉನ್ಹೋ ಉಧರ್ ಏಕ್ ಜಾನಾ ಉನ್ಕಾ ಫೈಸಲಾ ಹೈ ಸಬ್, ಮೈ ಇಧರ್ ರಹನಾ ಮೇರಾ ಫೈಸಲಾ ಹೈ. ಉನ್ಹೋ ಮೇರೆ ಕೋ ಆಓ ಬೋಲ್ ಕೆ ಫೋರ್ಸ್ ನಹೀ ಕರೇ, ಮೈ ಉನ್ಕೋ ಏಕ್ ರುಕೋ ಬೋಲ್ ಕೆ ಮೈ किनका उनका विचारधारा अलग अलग रहता है, वो किनका उनका मर्जी अलग अलग रहता है, क्योंकि किनको कौन सा रस्ते में जाना वो रस्ते में जाते होता है. लेकिन उनको मेरे को कोई भी मतभेद नहीं है, कुछ भी नहीं है. उन्होंने बोले भाई साहब आपको उधर रहना है तो आराम से रह जाओ, बोल के मैं आपको किधर जाना उधर जाओ, हमारे बीच में कोई मतभेद नहीं है. ಏನು ಕೇಳಿಲ್ಲ, ನಾವು ಓನ್ಲಿ ಪಕ್ಷ ಸಂಘಟನೆ ಮಾಡೋದು, ನಮ್ಮ ಕಾರ್ಯಕರ್ತರಿಗೆ ಚಲೋ ನೋಡ್ಕೊಂಡು ಹೋಗಬೇಕು. ನಮ್ಮ ಕಾರ್ಯಕರ್ತರಿಗೆ ಮುಂದಿನ ದಿನದಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಸಮಾನ ಏನು ರೆಸ್ಪೆಕ್ಟ್ ಸಿಗ್ತದೆ, ಅದೇ ರೆಸ್ಪೆಕ್ಟ್ ನಮ್ಮ ಕಾರ್ಯಕರ್ತರಿಗೆ ಸಿಗಬೇಕು. ಮತ್ತು ನಿಮ್ಮ ಎಲ್ಲ ಕಾರ್ಯಕರ್ತರಿಗೆ ಸಮಾನ ಕೆಲಸ ಕೊಡಬೇಕು,
ಮುಂದಿನ ದಿನದಲ್ಲಿ ಯಾವುದೇ ಪದಾಧಿಕಾರಿಗಳಾಗಲಿ ಯಾವುದೇ ಹುದ್ದೆಗಳಾಗಲಿ ನಮ್ಮ ಕಾರ್ಯಕರ್ತರಿಗೆ ಸಮಾನ ಕೊಡಬೇಕು ಅಂತ ಕೇಳಿದ್ವಿ ಅಷ್ಟೇ. ಕಾರ್ಯಕರ್ತರು ಸರ್ ನಿಮ್ಮ ಸಲುವಾಗಿ ಅವರಿಗೆ ಸ್ವಲ್ಪ ವಿರೋಧ ವ್ಯಕ್ತ ಮಾಡಿದ್ರು, ಸೊ ಅವರು ಒಪ್ಪುತ್ತಾರೆ ಅನ್ಸುತ್ತೆ ಸರ್? ಈಗ ಚರಣ ಸಲಗರ್ ಅವರು ನಿಮ್ಮ ಕಾರ್ಯಕರ್ತರಿಗೆ ಅವ್ರು ಒಪ್ಪುತ್ತಾರೆ ಅನ್ಸುತ್ತೆ? ಈಗ ನೀವು ಹೇಳಿದ್ರಲ್ಲ ಸರ್, ಈಗ ನೀವು ಡಿಲೇ ಮಾಡಿದ್ರಂತ ಇಷ್ಟು ದಿನ ಡಿಲೇ ಮಾಡಿದ್ದೆ ಯಾಕಂದ್ರೆ ನಮ್ಮ ಕಾರ್ಯಕರ್ತರಿಗೆ ಒಂದು ಸಮಾಧಾನ ಪಡಿಸ್ಲಿಕ್ಕೆ ಇಷ್ಟು ದಿನ ಡಿಲೇ ಆಗಿದೆ. ಇಲ್ದೀಗ ನಾವು 17 ದಿನ ಅವರು ನಾಮಿನೇಷನ್ಗೆ ನಾವು ಹೋಗಬೇಕಾಗಿತ್ತು, ಲೇಕಿನ್ ನಮ್ಮ ಅವಾಗೂ ನಮ್ಮ ಕಾರ್ಯಕರ್ತರ ಮೈಂಡ್ ಸೆಟ್ ಇದ್ದಿಲ್ಲ ನಾವು ಹೋಗಬೇಕಂತ. ಅಲ್ಲಿಗೆ ನಾವು ಹೋಗಿಲ್ಲ, ಅವ್ರು ನಾಮಿನೇಷನ್ಗೆ ಹೋಗಿದ್ದಿಲ್ಲ. ಈಗ ಅವರಿಗೆಲ್ಲ ಸಮಾಧಾನ ಮಾಡೋಕ್ಕೆ ಇಷ್ಟು ದಿನ ಟೈಮ್ ಹಿಡಿದು ಈಗೆಲ್ಲ ಓಕೆ ಅಂದಿದ್ದಾರೆ. ಓಕೆ ಅಂದಮೇಲೆ ನಾವು ಅದು ನಿರ್ಣಯ ತಗೊಂಡಿದ್ದೀವಿ. ಇತ್ತೀಚಿನ ರಾಜಕೀಯ ಚಟುವಟಿಕೆ ನೋಡ್ರಿ, ತಮಗೆ ದಾರಿ ತಪ್ಪಿಸಿದ ಭಗವಂತ ಪವಾರ್ ಅಂತ ಅನಿಸ್ತೀವಿ. ಇದೆಲ್ಲಕ್ಕ ದೊಡ್ಡ ತಪ್ಪು ಮಿಸ್ಟೇಕ್ ಮಾತಾಡಿದ್ರೆ ಆ ಮಾತು ವಾಪಸ್ ತಕ್ಕೋರಿ. ಯಾರ್ಯಾರಿಗೆ ದಾರಿ ತಪ್ಪಿಸಲ್ಲ, ಯಾರ್ದವ್ರಿಗೆ ಎಲ್ಲರೂ ಒಂದು ಎಲ್ಲರಿಗೂ ಒಬ್ರದೊಬ್ರಿಗೆ ಆದರ್ಶ ಇರ್ತಾರೆ, ಯಾರ್ಯಾರಿಗೆ ದಾರಿ ತಪ್ಪಿಸಲ್ಲ. ನೀವು ಅದು ಇಲ್ಲದೊಂದು ಕ್ರಿಯೇಟ್ ಮಾಡಿ ಪೂರ ಬೀದರ್ ಜಿಲ್ಲೆಯಲ್ಲಿ ಹೂವು ಅಳಿಸ್ಬೇಕಂತ ಹೊಡೆದಿರ್ತದೆ. ದಾರಿ ತಪ್ಪಿಸೋದ್ರಿಂದ ಅವ್ರಿಗೇನು ಫಾಯ್ದಾ? ದಾರಿ ತಪ್ಪಿಸೋದ್ರಿಂದ ಅವ್ರಿಗೇನು ಫಾಯ್ದಾ ಅದ ಹೇಳಿ? ಸುಳ್ಳು ಅನ್ನೆಸರಿ ಅನ್ವಾಂಟೆಡ್ ನೀವು ಕ್ರಿಯೇಟ್ ಮಾಡ್ಕೊಂಡು ಏನು ಬಿ ಅನ್ಬೇಡ್ರಿ. ಅವ್ರು ನಮ್ಗೆ ಆದರ್ಶರ, ನಮ್ಮ ಸಂಸದರು, ಅವ್ರಿಗೆ ಭಾಳ ರೆಸ್ಪೆಕ್ಟ್ ಮಾಡ್ತೀವಿ. ನಮಗೆ ಎಲ್ಲ ಒಂದು ಗರ್ವ ಪಡೆದು ಏನಂದರು, ಅವರು ಇವತ್ತಿನ ತಾರೀಖಲ್ಲಿ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ನಮ್ಮ ನಮ್ಮ ಬಸವ ಬೀದರ್ ಡಿಸ್ಟಿಕ್ ಸಿಕ್ಕಿದ ನಾವೆಲ್ಲ ಗೌರವ ಪಡೋಂಥ ಮಾತದ ಏನಂತ ಅಣ್ಣಾಜಿ? ಅಂಥ ಗರ್ವ ಪಡೋ ವ್ಯಕ್ತಿ ಮೇಲೆ ನಾವು ಅವ್ರಿಗೆ ಸುಮ್ಮನೆ ಲಾಂಛನ ಹಚ್ಚಿ ನೀವು ಅದು ಅದು ಕರೆಕ್ಟ್ ಅಲ್ಲ, ತಪ್ಪೈತೆ ಅದು ಮಾತು. ಸರ್, ಈಗ ಬಿ ಜೆ ಪಿ ಸಿ ಕಾಂಗ್ರೆಸ್ ದೋನೇ ತರಫ್ಸಿ ಕರೆಂಗೆ, ಬಿ ಜೆ ಪಿ ವಾಲೆ ಕರೆಂಗೆ ಕಾಂಗ್ರೆಸ್ ಇಸ್ ವಾರ್ ಜೀರೋ ಹೇ और कांग्रेस वाले कह रहे हैं कि बीजेपी इस बार जीरो है, तो आप क्या लगता है सर कि गुंडू रेड्डी आपके साथ है, उन्होंने कह रहे हैं कि बीजेपी इस बार बीदर में टोटली जीरो सीट रहेगी और शरद सरकार कह रहे हैं कांग्रेस जीरो रहेगी, तो इसमें आपको क्या लगता है सर कि बीजेपी का स्टेटमेंट सही है क्या, कांग्रेस का स्टेटमेंट सही है? सर, ये आने वाले दिनों में 13 तारीख को जो रिजल्ट आता है उस दिन आप देख लीजिए. ये हम कितना बोले तो अफवाह बोले जैसा होता, परफेक्ट रिजल्ट आपको उसी दिन मिलता आपको. हम भारतीय जनता पक्ष के कार्यकर्ता इतना मजबूत है, हम 100% 6-6 जीता के लेके आने का हमारे पास तमन्ना है और जीता के लेके आएंगे. बाई चांस इक्का दुक्का गए तो नहीं बोल सकते कि मैक्सिमम सीट हम लेके आएंगे बीदर जिला में. अभी आप जो सपोर्ट कर रहे हैं इसका कुछ कंडीशनल है कि अनकंडीशनल है? कोई कंडीशनल सर, अनकंडीशनल है. मैं उसले क्या पूछ रहा हूँ, सामने कुछ भी रहे तो कल सवेरे फेसबुक में आने से पहले अभी पूछ लीजिए, फिर कल सवेरे सुटकेस इनका हमारे बीच में सुटकेस दिखाएंगे, वो ठीक नहीं रहता. मैं हमारे पूरे भाई फेसबुक के भाइयों को भी सब लोगों को रिक्वेस्ट कर रहा हूँ, सब लोग भाई हमारे ये बसवा लाइन के लोग ये हमारे भाई लोग ये, उन लोगों से रिक्वेस्ट कर रहा हूँ. मैं ओनली पार्टी अभिमान से हमारे मोदी साहब को और हम बम्बे साहब को देख के हमारे को वादे वाले दिनों में सरकार बनाने के लिए सरकार बनाने के नहीं, रेडीमेड फेसबुक में आ जाता सूटकेस फेसबुक में आ जाता सूटकेस ऐसा. इसलिए मैं ओनली हमारे सरकार बनाने के लिए जनता पक्ष पार्टी को जिताने के लिए मैं काम कर रहा हूँ सर, दूसरा कोई कंडीशन नहीं.